ಪುಣೆಯ ಹುಡುಗಿಯನ್ನ ಪ್ರೀತಿಸಿ ವಿವಾಹವಾದ. ಇದಕ್ಕೂ ಮೊದಲು ಆತ ಅಕ್ಕನ ಮಗಳೊಂದಿಗೆ ನಿಶ್ಚಿತಾರ್ಥವಾಗಿದ್ದ. ಈಗ ಅಕ್ಕನ ಮಗಳನ್ನ ಮದುವೆ ಆಗ್ತೀನಿ ಅಂತ ಹೊರಟಿದ್ದಾನೆ ಭೂಪ. ಇದಕ್ಕೆ ಎರಡನೇ ಮದುವೆ ಬೇಡ ಅಂತ ಮೊದಲ ಹೆಂಡತಿ ವಿರೋಧಿಸಿದ್ದಾಳೆ. ಗಂಡ ಚಂದ್ರಕಾಂತ ಮಾತ್ರ ಎರಡನೇ ಮದುವೆ ಆಗೇ ಆಗ್ತೀನಿ ಅಂತ ಪಟ್ಟು ಹಿಡಿದಿದ್ದಾನೆ. ಪ್ರೀತಿಸಿ ಮದುವೆಯಾದ ನವದಂಪತಿಗಳಿಬ್ಬರು ಗುಲ್ಬರ್ಗಾದ ಜೇವರ್ಗಿ ತಾಲೂಕಿನ ವಡಗೇರ ಗ್ರಾಮದ ಚಂದ್ರಕಾಂತ ಪುಣೆಯ ತನ್ನ ಅಕ್ಕನ ಮನೆಗೆ ಹೋಗಿದ್ದಾಗ ಸರಸ್ವತಿ ಅನ್ನೋ ಯುವತಿಯೊಂದಿಗೆ ಪ್ರೇಮಾಂಕುರವಾಯಿತು. ಮನೆ ಬಿಟ್ಟು ಬಂದ ಈ ಜೋಡಿ ಕೆಲ ತಿಂಗಳು ಗುಲ್ಬರ್ಗಾದಲ್ಲಿ ವಾಸವಿತ್ತು. ತಿಂಗಳ ಹಿಂದಷ್ಟೇ ಕೊಪ್ಪಳದಲ್ಲಿನ ಮಾವನ ಮನೆಗೆ ಚಂದ್ರಕಾಂತನ ಜೋಡಿ ಬಂದಿತ್ತು. ಇದರ ಹಿಂದೆ ನಿನ್ನೆಯಷ್ಟೇ ಇವರಿಬ್ಬರು ನಗರದ ಮಳೆಮಲ್ಲೇಶ್ವರ ದೇವಸ್ಥಾನದಲ್ಲಿ ಮದುವೆಯಾದರು. ಆದರೆ ರಿಜಿಸ್ಟರ್ ಮ್ಯಾರೇಜ್ಗಾಗಿ ತಾನು ದಾಖಲೆಗಳನ್ನು ತರ್ತೀನಿ ಅಂತ ಸುಳ್ಳು ಹೇಳಿದ ಚಂದ್ರಕಾಂತ ಮತ್ತೊಂದು ಮದುವೆಗೆ ರೆಡಿಯಾಗ್ತಾನೆ. ಅದೇಗೆ ಅಂತ ಅವನ ಬಾಯಲ್ಲೇ ಕೇಳಿ. ಎಂಗೇಜ್ಮೆಂಟ್ ಆಗಿದೆ 23 ತಾರೀಕು ಮದುವೆ ಅಂತಲ್ಲ ಏನು ಹೇಳಿ? 23 ತಾರೀಕು ಮದುವೆ ಆದ ಅದಕ್ಕೂ ಮದುವೆ ಆಗೋಕ್ಕೂ ಈಗ ಏನು ಮದುವೆ ಇಬ್ಬರು ಮದುವೆ ಯಾಕೆ ಇಬ್ಬರು ಆಲೇ? ವಿಷಯ ಏನಂದ್ರೆ ಚಂದ್ರಕಾಂತನಿಗೆ ತನ್ನ ಅಕ್ಕನ ಮಗಳೊಂದಿಗೆ ವರ್ಷದ ಹಿಂದೆಯೇ ನಿಶ್ಚಿತಾರ್ಥವಾಗಿದೆ. ಅದರಂತೆ ಇದೇ ತಿಂಗಳು 23ಕ್ಕೆ ಗುಲ್ಬರ್ಗಾದಲ್ಲಿ ಮದುವೆ ನಡೆಯೋದಿತ್ತು. ಇದೆಲ್ಲ ತಿಳಿದಿದ್ದು ಈತ ಸರಸ್ವತಿಯನ್ನ ಮದುವೆಯಾಗಿದ್ದ. ಇಷ್ಟೇ ಅಲ್ಲ, ತನ್ನ ಅಕ್ಕನ ಮಗಳನ್ನು ವರಿಸಿ ಇಬ್ಬರ ಹೆಂಡಿರ ಮುದ್ದಿನ ಪ್ರಾಣಕಾಂತನಾಗಲು ಹೊರಟಿದ್ದ. ಆದರೆ ಸರಸ್ವತಿ ಮಾತ್ರ ಎರಡನೇ ಮದುವೆಗೆ ಸುತಾರಾಮ್ ಒಪ್ಪಲಿಲ್ಲ. ಲವ್ ಮ್ಯಾರೇಜ್ ಆಗಿದ್ದು ಅವ್ರ ಮನೆ ರೊಕ್ಕ ಇಲ್ಲ, ಅದಕ್ಕೆ ಅವ್ರ ಮತ್ತೊಂದು ಮದುವೆ ಮಾಡಿಕೊಡ್ತಾರೆ, ಅವ್ರನ್ನವ್ರು ಮಾಡಿಸಾರ, ಅದಕ್ಕೆ ನಂದು ಒಪ್ಪಿಗೆ ಇಲ್ಲ. ಒಟ್ಟಾರೆ ಈತನ ಭಂಡತನಕ್ಕೆ ಹಾಳಾಗ್ತಿರೋದು ಮಾತ್ರ ಮತ್ತೊಬ್ಬ ಹೆಣ್ಣಿನ ಬಾಳು. ಈಗಲಾದರೂ ಪೊಲೀಸರು ಎಚ್ಚೆತ್ತು ಈ ಭೂಪನಿಗೆ ಬುದ್ಧಿ ಕಲಿಸಬೇಕಿದೆ. ದೊಡ್ಡೇಶಿಲಿಗಾರ್, ಸುವರ್ಣ ನ್ಯೂಸ್ 24/7, ಕೊಪ್ಪಳ.